ಕೆಲವು ಟೆಸ್ಟ್ ಗಳು ಮಾಡ್ತೀವಿ, ಸ್ಕ್ಯಾನ್ ಗಳು ಮಾಡ್ತೀವಿ, ಗುಣಮಟ್ಟ ಏನಿದೆ ಕೆಳಗೆ ಕೆಳಗೆ ಬರ್ತಾ ಇಲ್ಲ. ಸೊ ಈ ತರ ಕಂಡು ಬಂದಿದೆ, ನಿಮ್ಗೆ ಮ್ಯಾಚಿಂಗ್ ಕಂಡು ಸಿಕ್ಕಿದೆ. ಸಿಕ್ಸ್ ಅವರ್ಸ್ ಒಳಗಡೆ ತಗೊಳ್ತೀವಿ ಅಂತ ಹೇಳಿದ್ರೆ, ತಗೊಂಡಿರೋ ಕಾರ್ಡ್ನ ಇನ್ನೊಬ್ಬ ವ್ಯಕ್ತಿಗೆ ಎಷ್ಟು ಗಂಟೆ ಒಳಗೆ ಹಾಕ್ಬೇಕು ಅಂತ ಏನಾದ್ರೂ ಪರ್ಟಿಕ್ಯುಲರ್ ಟೈಮ್ ಇದೆಯಾ? ಆ ಒಂದು ಮಧ್ಯದ ಗ್ಯಾಪ್ ಏನಿರುತ್ತಲ್ಲ, ಸೊ ಆ ಟೈಮ್ ಅಲ್ಲಿ ಏನೆಲ್ಲ ಪರೀಕ್ಷೆ ಆಗುತ್ತೆ ಆ ಕಣ್ಣಿಗೆ? ನಾವು ತಗೊಂಡ್ಮೇಲೆ ಐ ಬ್ಯಾಂಕ್ ಬರುತ್ತೆ ಕಣ್ಗಳು. ಐ ಬ್ಯಾಂಕ್ ಇಂದ ನಮ್ಮ ಹತ್ರ ಯಾರು ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇರ್ತಾರೋ ಅವ್ರಿಗೆ ಕಣ್ಗಳು ತಗೊಂಡ್ಬಂದು ತೋರಿಸ್ತಾರೆ. ನಾವು ಇದನ್ನ ಕ್ವಾಲಿಟಿ ಎಲ್ಲ ನಾವು ಪರಿಶೀಲನೆ ಮಾಡ್ತೀವಿ, ಕೆಲವು ಟೆಸ್ಟ್ಗಳು ಮಾಡ್ತೀವಿ, ಸ್ಕ್ಯಾನ್ಗಳು ಮಾಡ್ತೀವಿ, ಮತ್ತೆ ನಾವು ಖುದ್ದಾಗಿ ಒಂದು ಇನ್ಸ್ಟ್ರೂಮೆಂಟಲ್ಲಿ ನೋಡ್ತೀವಿ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವ ಅಂತ. ಆಮೇಲೆ ನಾವು ಇದನ್ನ ಸ್ಟೋರ್ ಮಾಡ್ತೀವಿ. ಸ್ಟೋರೇಜ್ ಅಂದರೆ ನಾವು ಒಂದು ಕೆಮಿಕಲ್ಸ್ ಇರುತ್ತೆ, ಒಂದು ಲಿಕ್ವಿಡ್ಸ್, ಅದರಲ್ಲಿ ನಾವು ಸ್ಟೋರ್ ಮಾಡಬೇಕು. ಮುಂಚೆ ಎಲ್ಲ ನಾವು ಬರೀ ಫ್ರಿಡ್ಜಲ್ಲಿ ಹಾಗೆ ಸ್ಟೋರ್ ಮಾಡ್ತಾ ಇದ್ವಿ. ಆದಷ್ಟು ಫ್ರಿಡ್ಜಲ್ಲಿ ಹಾಗೆ ಸ್ಟೋರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಏನಿತ್ತು ಅಂದರೆ ಒಂದು 2 ಡೇಸ್ ಒಳಗಡೆ ಟ್ರಾನ್ಸ್ಪ್ಲಾಂಟ್ ಮಾಡಿಬಿಡ್ಬೇಕು. ಆ್ಯಕ್ಚುಲಿ ಆದಷ್ಟು ಬೇಗ ಟ್ರಾನ್ಸ್ಪ್ಲಾಂಟ್ ಮಾಡೋದು ಒಳ್ಳೇದು, ಯಾಕಂದರೆ ಇನ್ನು ತಡ ಆಗ್ತಿದ್ದಷ್ಟು ಅದರ ಗುಣಮಟ್ಟ ಏನಿದೆ ಕೆಳಗೆ ಕೆಳಗೆ ಬರ್ತಾ ಇರತ್ತೆ. ಸೊ ಮುಂಚೆ ಎಲ್ಲ ಫ್ರಿಡ್ಜಲ್ಲಿ ಇಟ್ಟು 2 ದಿವಸ ಒಳಗೆ ಬಳಸ್ಕೊಳ್ತಾ ಇದ್ವಿ. ಇವಾಗ ನಾವು 4 ದಿವಸವರೆಗೂ ಅದನ್ನು ಸಂಗ್ರಹಿಸಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಸಾಧ್ಯತೆಯೂ ಇದೆ. ಈಗ ಕಣ್ಣು ಬೇಕಾಗಿರೋರು ನೀವು ಹೇಗೆ ಅವ್ರನ್ನ ಕಮ್ಯುನಿಕೇಟ್ ಮಾಡ್ತೀರಾ? ಹೇಗೆ ಸರ್? ನಮ್ಮಲ್ಲಿ ಆಸ್ಪತ್ರೆಗೆ ಬರೋರ್ದು ಒಂದು ವೇಟಿಂಗ್ ಲಿಸ್ಟ್ ಅಂತ ನಾವು ಮಾಡ್ಕೋತೀವಿ. ಈಗ ಎಷ್ಟು ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಅವ್ರದ್ದೆಲ್ಲ ಒಂದು ವೇಟಿಂಗ್ ಲಿಸ್ಟ್ ಇರುತ್ತೆ ನಮ್ಮ ನೇತ್ರ ಭಂಡಾರದಲ್ಲಿ. ಅವ್ರ ಹೆಸರು, ಆಮೇಲೆ ಅವ್ರ ರಿಜಿಸ್ಟ್ರೇಷನ್ ನಂಬರು, ಅವರ ಫೋನ್ ನಂಬರು, ಮತ್ತೆ ಅವ್ರಿಗೆ ಬೇಕಾಗಿರೋ ಸಮಯ ಯಾವ. ಕೆಲವರಿಗೆ ಎಲ್ಲ ಸಮಯದಲ್ಲೂ ಟ್ರಾನ್ಸ್ಪ್ಲಾಂಟ್ ಅಗತ್ಯ ಆಗೋದಿಲ್ಲ ಅವ್ರಿಗೆ, ಅಂದರೆ ಅವರು ಏನೋ ಕಮಿಟ್ಮೆಂಟ್ಸ್ ಇರ್ಬೋದು. ಸೊ ಅವ್ರೊಂದು ಟೈಮ್ ಫ್ರೇಮ್ ಹೇಳಿರ್ತಾರೆ, ಇಲ್ಲ ಅಂದರೆ ನಾವು ವೇಟಿಂಗ್ ಲಿಸ್ಟ್ ಪ್ರಕಾರ ಯಾರಿಗೆ ಆದ್ಯತೆ ಫಸ್ಟ್ ಕೊಡಬೇಕು ಅವ್ರಿಗೆ ಆದ್ಯತೆ ಕೊಟ್ಟು ನಾವೇ ಫೋನ್ ಮಾಡಿ ಐ ಬ್ಯಾಂಕಿಂದ ಕರಿತೀವಿ. ಸೊ ಈ ಥರ ಕಣ್ಣು ಬಂದಿದೆ, ನಿಮಗೆ ಮ್ಯಾಚಿಂಗ್ ಕಣ್ಣು ಸಿಕ್ಕಿದೆ, ಬಂದು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ ಅಂದರೆ ಅವ್ರು ಬರ್ತಾರೆ. ಆವಾಗ ನಾವು ಇಲ್ಲಿ ಶಸ್ತ್ರಚಿಕಿತ್ಸೆಗೆ ಅವ್ರನ್ನ ಒಳಪಡಿಸ್ತೀವಿ.